ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದು ವೇಳೆ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಹೋಳಿ ಹುಣ್ಣಿಮೆಯ ಹಬ್ಬವನ್ನು ಕೆಟ್ಟದರ ಮೇಲೆ ಒಳ್ಳೆಯದರ ಗೆಲುವು ಅಂತ ತಿಳಿಯಲಾಗಿದೆ. ಇದನ್ನು ತುಂಬಾ ಪವಿತ್ರವಾದ ಹಬ್ಬ ಅಂತಲೂ ತಿಳಿಯಲಾಗಿದೆ. ಹೋಳಿ ಹುಣ್ಣಿಮೆಯ ದಿನ ಎಲ್ಲ ಪ್ರಕಾರದ ಮರಗಿಡಗಳು, ಜೀವ ಜಂತುಗಳು ಜಾಗೃತ ಅವಸ್ಥೆಯಲ್ಲಿ ಇರುತ್ತವೆ. ಅಂದರೆ ನಿಮ್ಮಲ್ಲಿ ಏನೇ ಆಸೆ ಮನಸ್ಸಿಜ್ಜೆ ಇದ್ದರೂ ಅವುಗಳನ್ನು ಪೂರ್ತಿಗೊಳಿಸಲು ಇವು ನಿಮಗೆ ಸಹಾಯವನ್ನು ಮಾಡುತ್ತವೆ. ಸ್ನೇಹಿತರೆ, ಧೈರ್ಯ ಇದ್ದರೆ ರಾತ್ರಿ 12 ಗಂಟೆಗೆ ಈ ಸಸ್ಯವನ್ನು ಸ್ಪರ್ಶ ಮಾಡಿ ಬನ್ನಿ. ಇಡೀ ವರ್ಷ ಹಣ ಓಡಿ ಬರುತ್ತದೆ. ಜಗತ್ತಿನಲ್ಲಿರುವಂಥ ಯಾವುದೇ ವ್ಯಕ್ತಿ ನೀವು ಶ್ರೀಮಂತರಾಗೋದನ್ನು ತಡೆಯಲು ಸಾಧ್ಯವಾಗೋದಿಲ್ಲ. ಹೋಳಿ ಹುಣ್ಣಿಮೆಯ ದಿನ ಈ 5 ಸಸ್ಯಗಳು ಜಾಗೃತ ಅವಸ್ಥೆಯಲ್ಲಿ ಇರುತ್ತವೆ. ಇವುಗಳಲ್ಲಿ ಒಂದು ಗಿಡಕ್ಕೆ ಸ್ವತಃ ನರಸಿಂಹಸ್ವಾಮಿ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಹೋಳಿ ಹುಣ್ಣಿಮೆಯ ಹಬ್ಬವು ತುಂಬಾ ಸುಂದರವಾದ ಹಬ್ಬ ಆಗಿದೆ. ಈ ದಿನ ಸಮಾಜದಲ್ಲಿ ಜನರು ಮೇಲು ಕೀಳು, ಶ್ರೀಮಂತ ಬಡವ ಎಲ್ಲ ಮತಭೇದಗಳನ್ನು ಮರೆತು ತುಂಬಾ ಖುಷಿಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ಇದನ್ನು ರೈತರ ಹಬ್ಬ ಅಂತಲೂ ತಿಳಿಯಲಾಗಿದೆ. ಈ ಸಮಯದಲ್ಲಿ ಗೋಧಿಯ ಫಸಲನ್ನು ಹೋಲಿಕಾ ದೇವಿಗೆ ನೈವೇದ್ಯದ ರೂಪದಲ್ಲಿ ಅರ್ಪಿಸಲಾಗುತ್ತದೆ. ಹೋಳಿ ಹುಣ್ಣಿಮೆ ಹಬ್ಬ ಉತ್ಸಾಹ ಮತ್ತು ಆನಂದದಿಂದ ತುಂಬಿದಂಥ ಹಬ್ಬ ಆಗಿದೆ. ವಿಶೇಷವಾಗಿ ವಿಷ್ಣು ಭಕ್ತರಿಗೆ ಈ ಹಬ್ಬ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈ ದಿನ ಅವರು ವ್ರತವನ್ನು ಕೂಡ ಮಾಡ್ತಾರೆ. ಹೋಲಿ ದಹನಕ್ಕಾಗಿ ಜನರು 1 ತಿಂಗಳು ಮೊದಲಿನಿಂದಲೇ ತಯಾರಾಗಿರ್ತಾರೆ. ಹೊಸ ಬಟ್ಟೆಗಳನ್ನು ಖರೀದಿ ಮಾಡಿ ಇಟ್ಟಿರ್ತಾರೆ. ಉಡುಗೊರೆಗಳನ್ನು ಖರೀದಿ ಮಾಡಿ ತಂದಿರ್ತಾರೆ. ಸಾಮೂಹಿಕ ರೂಪದಲ್ಲಿ ಜನರು ಕಟ್ಟಿಗೆಗಳನ್ನು, ಸಗಣಿ ಕುಳ್ಳುಗಳನ್ನು ಕೂಡಿ ಹಾಕಿರ್ತಾರೆ. ನೀವು ಸಹ ಕೂಡಿ ಹಾಕಿರ್ತೀರಾ ಇಲ್ವಾ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ಬರೆದು ತಿಳಿಸಿರಿ. ಸ್ನೇಹಿತರೆ, ಫಾಲ್ಗುಣ ಶುಕ್ಲ ಹುಣ್ಣಿಮೆಯ ದಿನ ಸಾಯಂಕಾಲದಲ್ಲಿ ಭದ್ರಾದೋಷ ಇಲ್ಲ ಅಂದರೆ ಆ ಸಮಯದಲ್ಲಿ ಹೋಲಿಕಾ ದಹನ ನಡೆಯುತ್ತದೆ. ಕೆಲವೆಡೆ ಕಾಮನನ್ನು ಸುಡುತ್ತಾರೆ. ಹೋಲಿ ದಹನ ಮಾಡುವ ಮುನ್ನ ಕೆಲವೆಡೆ ಹೋಲಿಕಾ ದೇವಿಯ ಪೂಜೆ ಪಾಠಗಳನ್ನು ಮಾಡ್ತಾರೆ. ಅಗ್ನಿ ಭಗವಂತನಾದ ನಾರಾಯಣರಾಗಿದ್ದಾರೆ. ಅವರಿಗೆ ಆಹುತಿಯನ್ನು ನೀಡಲಾಗುತ್ತದೆ. ಹೋಲಿಕಾ ದಹನದ ಪವಿತ್ರವಾದ ಅಗ್ನಿಯ ಸುತ್ತಲೂ ಜನರು ನೃತ್ಯವನ್ನು ಮಾಡುತ್ತಾರೆ. ಹೋಳಿ ಹುಣ್ಣಿಮೆ ರಾಧಾಕೃಷ್ಣರಿಗೆ ಪ್ರಿಯವಾದ ದಿನವೂ ಆಗಿದೆ. ಹಾಗಾಗಿ ಈ ದಿನ ಕೃಷ್ಣನ ಭಕ್ತರು ಮನೆಯಲ್ಲಿ ಹಲವಾರು ಪ್ರಕಾರದ ವ್ಯಂಜನಗಳನ್ನು ತಯಾರಿಸುತ್ತಾರೆ. ತಮ್ಮ ಮನೆಯ ಕುಲದೇವರಿಗೂ ಅರ್ಪಿಸುತ್ತಾರೆ. ಈ ದಿನ ಖಂಡಿತವಾಗಿ ಪೂರ್ವಜರಿಗೆ ಏನನ್ನಾದರೂ ನೈವೇದ್ಯವಾಗಿ ಅರ್ಪಿಸಬೇಕು. ಯಾರು ಅವರಿಗೆ ನೈವೇದ್ಯವನ್ನು ನೀಡೋದಿಲ್ವೋ ಅವರಿಗೆ ಪಿತೃಶಾಪ ಅಂಟುತ್ತದೆ, ಪಿತೃದೋಷವೂ ಅಂಟುತ್ತದೆ. ಹಾಗಾಗಿ ಖಂಡಿತವಾಗಿ ಹೋಳಿ ಹುಣ್ಣಿಮೆಯ ದಿನ ನಿಮ್ಮ ಪೂರ್ವಜರನ್ನು ನೀವು ನೆನೆಯಬೇಕು. ಖಂಡಿತವಾಗಿ ಅವರಿಗೆ ಏನನ್ನಾದರೂ ಅರ್ಪಿಸಬೇಕು. ಸ್ನೇಹಿತರೆ, ಹೋಳಿ ಹಬ್ಬ ಆಚರಿಸುವ ಮುನ್ನ ಸಾಯಂಕಾಲದ ಸಮಯದಲ್ಲಿ ಹೋಳಿ ದಹನ ನಡೆಯುತ್ತದೆ. ಇದರ ಹಿಂದೆ ಒಂದು ಪ್ರಾಚೀನ ಕಥೆಯೂ ಇದೆ. ಇಲ್ಲಿ ದಿತಿಪುತ್ರ ಹಿರಣ್ಯಕಶ್ಯಪು ಭಗವಂತನಾದ ವಿಷ್ಣುವಿನ ಮೇಲೆ ದೊಡ್ಡದಾಗಿರುವ ಶತ್ರುತ್ವವನ್ನು ಹೊಂದಿದ್ದರು. ಇವರು ತಮ್ಮ ಶಕ್ತಿಯ ಅಹಂಕಾರದಲ್ಲಿ ಬಂದು ಸ್ವತಃ ತನ್ನನ್ನು ತಾನು ಈಶ್ವರ ಅಂತ ಹೇಳಿಕೊಳ್ಳಲು ಶುರು ಮಾಡಿದ್ದರು. ಇಲ್ಲಿ ಕೇವಲ ಇವರ ಪೂಜೆ ಮಾತ್ರ ನಡೆಯಬೇಕಂತ ರಾಜ್ಯದಲ್ಲಿ ಘೋಷಣೆ ಕೂಡ ಮಾಡಿರ್ತಾರೆ. ಇಲ್ಲಿ ದೇವಣ ದೇವತೆಗಳಿಗೆ ಯಜ್ಞಗಳು ನಡೆಯದಂತೆ ಇವರು ಮಾಡಿರ್ತಾರೆ. ಸಂತ ಪುರುಷರಿಗೆ ಈತ ತೊಂದರೆ ಕೊಡಲು ಕೂಡ ಶುರು ಮಾಡಿರ್ತಾನೆ. ಈ ರಾಜ ಹಿರಣ್ಯಕಶಿಪ ಅವರ ಪುತ್ರನಾದ ಪ್ರಹ್ಲಾದನು ಭಗವಂತನಾದ ವಿಷ್ಣುವಿನ ಪರಂಭಕ್ತನಾಗಿದ್ದನು. ತಂದೆಯು ಸಾವಿರಾರು ಮಾತುಗಳನ್ನು ಹೇಳಿದ ನಂತರವ ಮಗನಾದ ಭಕ್ತ ಪ್ರಹ್ಲಾದ ಭಗವಂತನಾದ ವಿಷ್ಣುವಿನ ಭಕ್ತಿಯಲ್ಲಿ ಲೀನನಾಗುತ್ತಿದ್ದ. ಹಿರಣ್ಯಕಶಿಪ ತನ್ನ ಮಗನನ್ನು ಸಾಯಿಸಲು ಹಲವಾರು ಪ್ರಯತ್ನಗಳನ್ನು ಸಹ ಮಾಡಿದ. ಆದರೆ ಪ್ರಹ್ಲಾದನನ್ನು ಸ್ವತಃ ಭಗವಂತನಾದ ವಿಷ್ಣು ರಕ್ಷಣೆ ಮಾಡುತ್ತಿದ್ದರು. ಅಸುರ ರಾಜನ ತಂಗಿಗೆ ಭಗವಂತನಾದ ಶಿವನು ಒಂದು ಯಾವ ರೀತಿಯ ಬಟ್ಟೆಯನ್ನು ಕೊಟ್ಟಿದ್ದಾರಂದರೆ ಅದನ್ನು ಧರಿಸಿದಾಗ ಅಗ್ನಿ ಆಕೆಯನ್ನು ಏನನ್ನೂ ಸಹ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆ ದೇವಿಯ ಹೆಸರು ಹೋಲಿಕಾ ಆಗಿತ್ತು. ಹೋಲಿಕಾ ದೇವಿಯು ಆ ಬಟ್ಟೆಯನ್ನು ತನ್ನ ಮೇಲೆ ಹಾಕಿಕೊಂಡು ಭಕ್ತ ಪ್ರಹ್ಲಾದನನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಬೆಂಕಿಯ ಚಿತೆಯ ಮೇಲೆ ಕುಳಿತುಕೊಳ್ಳುತ್ತಾಳೆ. ದಿವ್ಯ ಯೋಗದಿಂದ ಆ ಹೋಲಿಕಾ ದೇವಿಯ ಮೇಲಿಂದ ಆ ಬಟ್ಟೆಯು ಹಾರಿ ಹೋಗುತ್ತದೆ. ಆ ಬಟ್ಟೆ ಮರಳಿ ಆ ಪ್ರಹ್ಲಾದನ ಮೇಲೆ ಬರುತ್ತದೆ. ಇದರಿಂದ ಪ್ರಹ್ಲಾದನ ಪ್ರಾಣ ಉಳಿಯುತ್ತದೆ. ಇಲ್ಲಿ ಹೋಳಿಕಾ ದೇವಿಯು ಸುಟ್ಟು ಭಸ್ಮ ಆಗುತ್ತಾಳೆ. ಹಾಗಾಗಿ ಹೋಳಿ ಹುಣ್ಣಿಮೆಯ ದಿನ ಹೋಲಿಕಾ ಎಂಬ ಕೆಟ್ಟ ಭಾವನೆಯನ್ನು ಸುಟ್ಟು ಭಗವಂತನ ಮೂಲಕ ಭಕ್ತ ಪ್ರಹ್ಲಾದನ ರಕ್ಷಣೆ ಮಾಡಿದಂಥ ಹಬ್ಬವನ್ನು ಆಚರಿಸಲಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೋಳಿ ಹುಣ್ಣಿಮೆಯ ದಿನ ರಾತ್ರಿ ನೀವು ಯಾವ ರೀತಿಯ ಮರಗಳನ್ನು ಸ್ಪರ್ಶ ಮಾಡಿ ಬರಬೇಕಂತ ತಿಳಿಸ್ಕೊಡ್ತೀವಿ. ಈ ಗಿಡಗಳಿಗೆ ಸ್ವತಃ ನರಸಿಂಹದೇವರು ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಯಾವ ಆಶೀರ್ವಾದ ನೀಡಿದ್ದರು ಅಂತ ಕಥೆಯ ಮಾಧ್ಯಮದ ಮೂಲಕ ತಿಳಿಸ್ಕೊಡ್ತೀವಿ. ಆದರೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ,
ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ಇಲ್ಲಿಯ ತನಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಖಂಡಿತವಾಗಿ ಬರೆಯಿರಿ. ಸ್ನೇಹಿತರೆ, ಇಲ್ಲಿ ಒಂದು ಯಾವ ರೀತಿಯ ಸಸ್ಯದ ಬಗ್ಗೆ ನಿಮಗೆ ತಿಳಿಸಲಿದ್ದೇವೋ ಅದಕ್ಕೆ ಸ್ವತಃ ನರಸಿಂಹ ದೇವರು ಆಶೀರ್ವಾದವನ್ನು ನೀಡಿದ್ದಾರೆ. ಯಾವಾಗ ನರಸಿಂಹ ಸ್ವಾಮಿಯು ಹಿರಣ್ಯಕಶಿಪುವಿನ ವಧೆ ಮಾಡಿದರು, ಆಗ ಅವರು ತಮ್ಮ ಉಗುರುಗಳ ಬಳಕೆಯನ್ನು ಮಾಡಿದ್ದರು. ಇದರಿಂದ ಆ ಅಸುರ ರಾಕ್ಷಸನ ರಕ್ತವು ಅವರ ಬೆರಳಿನ ಉಗುರುಗಳಿಗೆ ಅಂಟಿಕೊಂಡಿತ್ತು. ಈ ಕಾರಣದಿಂದಾಗಿ ಅವರ ಬೆರಳುಗಳಿಗೆ ತುಂಬ ತೊಂದರೆ ಆಗ್ತಾ ಇತ್ತು. ಆ ನೋವನ್ನು ಕಡಿಮೆ ಮಾಡಿಕೊಳ್ಳಲು ನರಸಿಂಹಸ್ವಾಮಿಯು ತಮ್ಮ ಬೆರಳಿನ ಉಗುರುಗಳನ್ನು ಒಂದು ಮರಕ್ಕೆ ಚುಚ್ಚುತ್ತಾರೆ. ಇದರಿಂದ ನರಸಿಂಹಸ್ವಾಮಿಯ ನೋವು ಕಡಿಮೆ ಆಗುತ್ತದೆ. ಆದರೆ ಆ ವೃಕ್ಷ ಭಯದಿಂದ ಈ ರೀತಿ ಹೇಳಿತು. ಆ ವೃಕ್ಷ ಪ್ರಾರ್ಥನೆ ಮಾಡಿತು, ಹೇ ಭಗವಂತ, ನೀವಂತೂ ನಿಮ್ಮ ತೊಂದರೆಯನ್ನು ದೂರ ಮಾಡಿಕೊಂಡಿರಿ. ಆದರೆ ಈ ಅಸುರನ ರಕ್ತವು ನಮ್ಮ ಶರೀರದಲ್ಲಿ ಬಂದಿದೆ, ಇದರಿಂದ ನಾವು ಅಶುದ್ಧಿಯಾಗಿದ್ದೇವೆ. ಹೇ ಪ್ರಭು, ನೀವು ಯಾವ ಬೆರಳಿನ ಉಗುರುಗಳನ್ನು ನಮ್ಮಲ್ಲಿ ಚುಚ್ಚಿದ್ದೀರೋ, ಈ ನೋವು ನಮಗೆ ಪ್ರತಿದಿನ ಕಾಡುತ್ತದೆ. ನಮಗೆ ಈ ನೋವು ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಹೇ ಭಗವಂತ, ಈ ನೋವಿನಿಂದ ನನ್ನನ್ನು ರಕ್ಷಣೆ ಮಾಡಿ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದನಂತೆ ಭಗವಂತನಾದ ನರಸಿಂಹಸ್ವಾಮಿ ಆ ವೃಕ್ಷಕ್ಕೆ ಒಂದು ಆಶೀರ್ವಾದವನ್ನು ಕೊಡುತ್ತಾರೆ. ಹೇ ವೃಕ್ಷ, ನಾನು ನಿನಗೆ ಒಂದು ಆಶೀರ್ವಾದವನ್ನು ಕೊಡುತ್ತಿದ್ದೇನೆ. ಯಾವಾಗ ಹೋಳಿ ಹುಣ್ಣಿಮೆಯ ದಿನ ಬರುತ್ತದೆಯೋ ಮತ್ತು ಪ್ರತಿ ಹುಣ್ಣಿಮೆಯ ದಿನ ನಾನು ನಿನ್ನಲ್ಲಿ ವಾಸ ಮಾಡುತ್ತೇನೆ. ಹಾಗಾಗಿ ಯಾವ ದಿನ ಹೋಳಿ ಅಗ್ನಿ ಉರಿಸಲಾಗುತ್ತದೆಯೋ ಆ ದಿನ ಸ್ವತಃ ನರಸಿಂಹಸ್ವಾಮಿ ತಾಯಿ ಲಕ್ಷ್ಮೀದೇವಿಯ ಜೊತೆಗೆ ಈ ಮರದಲ್ಲಿ ವಾಸ ಮಾಡ್ತಾರೆ. ಸ್ನೇಹಿತರೆ, ಒಂದು ನಂಬಿಕೆಯ ಅನುಸಾರವಾಗಿ ಹೋಳಿ ಹುಣ್ಣಿಮೆಯ ದಿನ ಈ ವೃಕ್ಷಕ್ಕೆ ನೀವು ಒಳ್ಳೆಯ ಮನಸ್ಸಿನಿಂದ ಬೇಡಿಕೊಂಡರೆ ಇದು ನಿಮ್ಮ ಎಲ್ಲ ಪ್ರಕಾರದ ಪಾಪಗಳು, ಕಷ್ಟಗಳು, ದೋಷಗಳನ್ನು ದೂರ ಮಾಡುತ್ತದೆ. ಆದರೆ ಈ ವೃಕ್ಷನ ಸ್ಪರ್ಶ ಮಾಡಲು ಕೆಲವು ನಿಯಮಗಳಿವೆ, ಇವುಗಳನ್ನು ಪಾಲಿಸೋದು ಇಂಪಾರ್ಟೆಂಟ್ ಇದೆ. ನಂತರ ಇದರ 100 ಪಟ್ಟು ನಿಮಗೆ ಲಾಭ ಖಂಡಿತವಾಗಿ ಸಿಗುತ್ತದೆ. ಸ್ನೇಹಿತರೆ, ಈ ವೃಕ್ಷವನ್ನು ಸ್ಪರ್ಶ ಮಾಡಿ ಬೇಡಿಕೊಳ್ಳುವ ಮುನ್ನ ನಿಮ್ಮ ಮನೆಯಿಂದ ಒಂದು ತೆಂಗಿನಕಾಯಿಯನ್ನು ತರಬೇಕು, ಜೊತೆಗೆ ಸ್ವಲ್ಪ ಸಕ್ಕರೆ ಅಥವಾ ಬತಾಶೆ ಇದ್ದರೆ ಅವುಗಳನ್ನು ತೆಗೆದುಕೊಂಡು ಹೋಗಬೇಕು, ಜೊತೆಗೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು. ಸ್ನೇಹಿತರೆ, ಈ ತೆಂಗಿನಕಾಯಿಯನ್ನು ಆ ವೃಕ್ಷಕ್ಕೆ ಅರ್ಪಿಸಬೇಕು. ನೀವು ತೆಗೆದುಕೊಂಡು ಹೋಗಿರುವಂಥ ಸಕ್ಕರೆ ಅಥವಾ ತೆಗೆದುಕೊಂಡು ಹೋಗಿರುವಂಥ 5 ಬತಾಶೆಗಳನ್ನು ಅಲ್ಲಿರುವಂಥ ಯಾವುದಾದ್ರೂ ಎಲೆಯ ಮೇಲೆ ಇಡಬೇಕು. ಇಲ್ಲಿ ಬೇಕಾದರೆ ಧೂಪ ದೀಪಗಳನ್ನು ಬೇಕಾದರೂ ಹಚ್ಚಬಹುದು. ನಂತರ ಆ ವೃಕ್ಷದಲ್ಲಿ ಪ್ರಾರ್ಥನೆ ಮಾಡಿರಿ. ಹೇ ವೃಕ್ಷರಾಜ, ನೀವು ನಮ್ಮ ಬಡತನ, ದರಿದ್ರತೆ, ನಮ್ಮ ಸಮಸ್ಯೆ, ಕಷ್ಟಗಳನ್ನು ದೂರ ಮಾಡಿರಿ. ಹೇ ವೃಕ್ಷರಾಜ, ನಿಮ್ಮ ಮೇಲೆ ಇಂದು ವಾಸ ಮಾಡುತ್ತಿರುವಂಥ ನರಸಿಂಹಸ್ವಾಮಿ ತಾಯಿ ಲಕ್ಷ್ಮೀದೇವಿಗೆ ನನ್ನ ನಮಸ್ಕಾರ ಹೇಳುತ್ತಿದ್ದೇನೆ. ದಯವಿಟ್ಟು ಪೂರ್ಣ ರೂಪದಲ್ಲಿ ನಮ್ಮ ಬಡತನ, ದರಿದ್ರತೆ, ಕಷ್ಟಗಳನ್ನು ದೂರ ಮಾಡಿರಿ. ಈ ರೀತಿಯಾಗಿ ನಿಮ್ಮ ಕಷ್ಟಗಳ ಬಗ್ಗೆ ವೃಕ್ಷದ ಬಳಿ ಬೇಡಿಕೊಳ್ಳಬೇಕು. ನಂತರ ಇದರ ಒಂದು ಹಣ್ಣನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಮರಳಿ ಮನೆಗೆ ತರಬೇಕು. ಆ ಮರದ ಹಣ್ಣನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿಕೊಂಡು ಮನೆಗೆ ಮರಳಿ ಬರುವಾಗ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು. ಮರಳಿ ನೀವು ಹಿಂದಕ್ಕೆ ತಿರುಗಿ ನೋಡಬಾರದು. ಜೊತೆಗೆ ಮತ್ತೊಂದು ಮಾತನ್ನು ನೆನಪಿಟ್ಕೊಳ್ಳಿ. ಯಾವಾಗ ಆ ವೃಕ್ಷಕ್ಕೆ ನೀವು ತೆಂಗಿನಕಾಯಿ ಮತ್ತು ಬತಾಶೆ ಅಥವಾ ಸಕ್ಕರೆಯನ್ನು ಅರ್ಪಿಸ್ತೀರೋ ತಕ್ಷಣವೇ ಮರವನ್ನು ಸ್ಪರ್ಶ ಮಾಡಬಾರದು. ಮೊದಲಿಗೆ ವೃಕ್ಷಕ್ಕೆ ನಮಸ್ಕಾರ ಮಾಡಿ ಆ ವೃಕ್ಷದಲ್ಲಿ ವಾಸ ಮಾಡುತ್ತಿರುವಂಥ ಶಕ್ತಿಗಳಿಗೆ ನಮಸ್ಕಾರ ಮಾಡಿ ಬೇಡಿಕೊಳ್ಳಬೇಕು. ಆನಂತರ ಸ್ಪರ್ಶ ಮಾಡುವ ಮುನ್ನ ಈ ರೀತಿ ಬೇಡಿಕೊಳ್ಳಬೇಕು. ಹೇ ವೃಕ್ಷರಾಜ, ನಾನು ನಿಮ್ಮನ್ನು ಸ್ಪರ್ಶ ಮಾಡಲು ಹೊರಟಿದ್ದೇನೆ. ನನ್ನಲ್ಲಿ ಏನಾದರೂ ದರಿದ್ರ ಲಕ್ಷ್ಮಿ ಇದ್ದರೆ, ಕಷ್ಟಗಳಿದ್ದರೆ, ನಕಾರಾತ್ಮಕ ಶಕ್ತಿಗಳಿದ್ದರೆ ಅವುಗಳನ್ನು ನಾಶ ಮಾಡಿರಿ. ನೀವು ನನಗೆ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುವಂತೆ ಮಾಡಿ ಅಂತ ಬೇಡಿಕೊಳ್ಳಬೇಕು. ನನ್ನಲ್ಲಿ ಅದೆಷ್ಟೆಲ್ಲ ಅವಗುಣಗಳಿವೆಯೋ ಅವುಗಳನ್ನು ಎಳೆದು ನಾಶ ಮಾಡಿ ಅಂತ ಬೇಡಿಕೊಳ್ಳಬೇಕು. ಯಾಕಂದರೆ ಈ ವೃಕ್ಷಕ್ಕೆ ನರಸಿಂಹಸ್ವಾಮಿಯ ಆಶೀರ್ವಾದ ಸಿಕ್ಕಿದೆ. ಈ ಮರವನ್ನು ಯಾರೆಲ್ಲ ಮುಟ್ಟುತ್ತಾರೋ ಅವರ ಎಲ್ಲ ಪಾಪ ಹುಳಿ ಹುಣ್ಣಿಮೆಯ ದಿನ ಸದಾ ನಷ್ಟ ಆಗುತ್ತವೆ. ಅವುಗಳನ್ನು ಈ ವೃಕ್ಷ ಎಳೆದುಕೊಂಡು ಪುಣ್ಯವನ್ನು ನೀಡುತ್ತದೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಆ ವೃಕ್ಷವನ್ನು ನೀವು ಮುಟ್ಟಬೇಕು. ಸ್ನೇಹಿತರೆ, ಈ ಪವಿತ್ರವಾದ ವೃಕ್ಷದ ಹೆಸರನ್ನ ತಿಳಿಯೋಣ, ಬನ್ನಿರಿ. ಇದು ಅತಿ ಮರ ಆಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಅತಿ ಮರದ ಬಗ್ಗೆ ನಾವು ನಿಮಗೆ ಹಲವಾರು ಬಾರಿ ಮಾಹಿತಿಯನ್ನು ತಿಳಿಸಿದ್ದೇವೆ. ಅತಿ ಮರ ಒಂದು ಯಾವ ರೀತಿಯಾದ ಸಸ್ಯ ಆಗಿದೆ ಅಂದರೆ ಇದಕ್ಕೆ ಸಾಕ್ಷಾತ್ ನಾರಾಯಣ ರೂಪಿ ನರಸಿಂಹಸ್ವಾಮಿಯ ಆಶೀರ್ವಾದ ಇದೆ. ಮಾಹಿತಿಯ ಅನುಸಾರವಾಗಿ ಹೋಳಿ ಹುಣ್ಣಿಮೆಯ ದಿನ ಅತ್ತಿ ಮರವನ್ನು ಸ್ಪರ್ಶ ಮಾಡಿ ಬಂದರೆ, ಅದರ ಬಳಿ ಪ್ರಾರ್ಥನೆ ಮಾಡಿ ಬಂದರೆ ನಿಮ್ಮೊಳಗಡೆ ಇರುವಂಥ ಎಲ್ಲ ಅವುಗುಣ ನಷ್ಟ ಆಗುತ್ತವೆ. ನಿಮ್ಮೊಳಗಡೆ ಕುಳಿತಿರುವಂಥ ಲಕ್ಷ್ಮಿ ಓಡಿ ಹೋಗುತ್ತಾರೆ, ನಿಮ್ಮೊಳಗಿನ ಪಾಪ ದೂರ ಓಡಿ ಹೋಗುತ್ತದೆ. ಹಾಗಾಗಿ ಕೇವಲ ಈ ವೃಕ್ಷವನ್ನು ಸ್ಪರ್ಶ ಮಾಡಿ ಪ್ರಾರ್ಥನೆ ಮಾಡಬೇಕು. ಇದಾದ ನಂತರ
ಈ ವೃಕ್ಷದ ಒಂದು ಹಣ್ಣನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿಕೊಂಡು ಮರಳಿ ಮನೆಗೆ ಬರಬೇಕು. ಯಾವ ಸಮಯದಲ್ಲಿ ತರಬೇಕಂದ್ರೆ ರಾತ್ರಿ 12 ಗಂಟೆಯ ಸಮಯದ ಹತ್ತಿರ ಅಲ್ಲಿಗೆ ಹೋಗಬೇಕು. ಧೈರ್ಯ ಇದ್ದರೆ ಈ ಉಪಾಯವನ್ನು ಮಾಡಿ ನೋಡಿ. ಜಗತ್ತಿನಲ್ಲಿರುವಂಥ ಯಾವ ಶಕ್ತಿಗೂ ನೀವು ಕೋಟ್ಯಾಧೀಶರಾಗೋದನ್ನು ತಡೆಯಲು ಸಾಧ್ಯವಾಗೋದಿಲ್ಲ. ಈಗ ಹಣ್ಣನ್ನು ತೆಗೆದುಕೊಂಡು ಬಂದ ನಂತರ ಏನು ಮಾಡಬೇಕು ಗೊತ್ತಾ? ಯಾರಿಗೂ ಸಹ ಹೇಳದ ಹಾಗೆ ಗುಪ್ತವಾಗಿ ಹಣ ಇಡುವಂಥ ಸ್ಥಾನದಲ್ಲಿ ಅದನ್ನು ಇಟ್ಟು ಬಿಡಬೇಕು. ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಯಾವಾಗ ಈ ಉಪಾಯವನ್ನು ಮಾಡ್ತೀರೋ ಇದನ್ನು ಗುಪ್ತವಾಗಿ ಮಾಡಬೇಕು, ಯಾರಿಗೂ ಸಹ ಹೇಳಬಾರದು. ಸ್ನೇಹಿತರೆ, ಯಾವುದಾದ್ರೂ ಉಪಾಯವನ್ನು ಮಾಡಿದ್ರೆ ಗುಪ್ತವಾಗಿ ಮಾಡಿದಾಗ ಮಾತ್ರ ಫಲವನ್ನು ಕೊಡುತ್ತವೆ. ಇಲ್ಲಿಯ ತನಕ ನಿಮ್ಮ ಹೆಂಡತಿ ಅಥವಾ ಗಂಡನಿಗೂ ಸಹ ಹೇಳಬಾರದು, ಮಕ್ಕಳಿಗೂ ಸಹ ಹೇಳಬಾರದು. ಎಲ್ಲಕ್ಕಿಂತ ಮೊದಲು ಇವುಗಳಲ್ಲಿ ನಂಬಿಕೆ ಇರೋದು ಇಂಪಾರ್ಟೆಂಟ್ ಇದೆ. ವಿಡಿಯೋ ಇಷ್ಟ ಆದರೆ ಜಯ ಶ್ರೀಕೃಷ್ಣ ಅಂತ ಕಾಮೆಂಟ್ ಹಾಕಿ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.